What's up? This is Pavan Venugopal. Nanu nimma Kailash. Welcome to a brand new episode of Booo Show. Well, Booo Show powered by irway.in. Illa ven martivi hale film galna review martivi, nama balyada film galna review martivi, movies which are gems of the past, movies which we have loved, hated and celebrated. So what you got to do now is ishta idre nodi illa andre Booo Show. ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋ ಫಿಲಮ್ನ ಡೈರೆಕ್ಟ್ರು ಈ ಫಿಲಮ್ನ ಫಿಲಮ್ ಅಂತ ಕರೆದು ನಮ್ಮ ಕಿವಿ ಹೂವ ಇಟ್ಬಿಟ್ಟಿದ್ದಾರೆ. ಈ ಫಿಲಮ್ನ ನೋಡಿ ಸೆನ್ಸಾರ್ ಬಿಡೋ ತಯಾರು ಮಾಡಿದಾರಲ್ಲ ಅವ್ರಿಗೆ ದೊಡ್ಡ ನಮಸ್ಕಾರ. ನೋಡ್ರಿ ಅವ್ರಲ್ಲಿ ಕಾಯ್ತಿದ್ದಾರೆ, ಬೇಗ ನಡೀರೆ. ಹೌದೌದು, ಬೇಗ ನಡೀರಿ. ಭೂಮಿ ಶೋ ಸ್ಟಾರ್ಟ್ ಮಾಡೋವಾಗ ಎಂತೆಂಥ ಭಯಂಕರ ಫಿಲಮ್ಗಳನ್ನ ನೋಡಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋ ಮೂವಿ ಅಫಿಷಿಯಲಿ ದ ವರ್ಸ್ಟ್ ಮೂವಿ ಎವರ್, ಪುಟಾಣಿ ಫೋರ್ಸ್ ಎ ಟು ಝೆಡ್. ನಮ್ಮ ಭೂಮಿ ಶೋ ಲಾಸ್ಟ್ ಎಪಿಸೋಡ್ ಮಾಡಾದ್ಮೇಲೆ ಈ ಎಪಿಸೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಯಾಕಂದ್ರೆ ಈ ಫಿಲಮ್ನ ನೋಡಾದ್ಮೇಲೆ ನಮ್ಮ ತಾಯಣ್ಣಗೂ ನಮ್ಗೆ ಜೀರ್ಣಿಸ್ಕೊಳ್ಳೋಕ್ಕಾಗಿಲ್ಲ, ಅಂತ ಮಾಸ್ಟರ್ ಪೀಸ್ ಇದು. ಹೌದು, ಇದೇನು ಕನ್ಸಲ್ಲ. ಆಕ್ಚುಲಿ ಇದು ಫಿಲಮೇ ಅಲ್ಲ, ಇದ್ ನೋಡೋವಾಗ ಕೈಕಾಲೆಲ್ಲ ಕಟ್ಟಾಕಿ ಒಂಥರ ಸೂಜಿ ಹಂಗೆ ಮೆಲ್ಲ ಚೂಚಿದಂಗ ಆಗ್ಬಿಡ್ತು. ರಾಜಕುಮಾರ್ ಫಿಲಮ್ ನೋಡಿದ್ಮೇಲೆ ನಾವು ನಾರ್ಮಲ್ ಕಂಡೀಷನ್ ಬರಕಾಗಿತ್ತು, ಅದಕ್ಕೆ ಈ ಟಿ ಶರ್ಟ್ ಹಾಕೊಂಡಿದ್ವಿ. ಏನ್ ಸಾಹೇಬ್ರು, ಏನೋ ಲೆಕ್ಚರ್ ಕೊಡ್ತಿರೋ ಹಾಗಿದೆ. ಹೀರೋ ಬಂದ್ಬಿಟ್ಟು ನಮ್ಮ ಸಿಂಪಲ್ ಸ್ಟಾರ್ ಓಂ ಪ್ರಕಾಶ್ ಅವರು. ಎಸ್, ರಕ್ಷಿತ್ ಶೆಟ್ಟಿ ಅವರಲ್ಲ, ಓಂ ಪ್ರಕಾಶ್ ಅವರು. ಏನ್ ಪಾಸಿಟಿವ್ ಆಟಿಟ್ಯೂಡ್ ಗುರು ಅವ್ರದು, ಎಂತ ಕಾನ್ಫಿಡೆನ್ಸ್, ಮೆಚ್ಚಲೇಬೇಕು. ಆಕ್ಟಿಂಗ್ ಡಿಕ್ಷನರಿನಲ್ಲಿ ಇಲ್ದಿರೋ ಎಕ್ಸ್ಪ್ರೆಷನ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಆಹಾ, ಪಾಸಿಟಿವ್ ಆಟಿಟ್ಯೂಡ್ ಇರಬೇಕು, ಆದ್ರೆ ಇವ್ರು ಅದನ್ನ ಬೇರೆ ಲೆವೆಲ್ಲೇ ತೋರಿಸ್ಬಿಟ್ಟಿದ್ದಾರೆ. ಒಂದ್ ಶಾಕಿಂಗ್ ಪಾರ್ಟ್ ಏನಂದ್ರೆ ಈ ಫಿಲಮ್ 2006 ಅಲ್ಲಿ ರಿಲೀಸ್ ಆಗಿದೆ ಅಂತ ನಂಬಕ್ಕೆ ಆಗಲ್ಲ. ಇನ್ಫ್ಯಾಕ್ಟ್ ಈ ಫಿಲಮ್ ಎಷ್ಟು ಕೆಟ್ಟದಾಗಿದೆ ಅಂದ್ರೆ ಈ ಫಿಲಮ್ನ ಏನಾದ್ರೂ ಉಚ್ಚಾ ವೆಂಕಟ ಅವ್ರು ತೋರಿಸಿದ್ರೆ ಅದಾದ್ಮೇಲೆ ಅವ್ರು ಬರೀ ವೆಂಕಟ್ ಆಗ್ಬೋದು ಅಂತ ಅನ್ಸುತ್ತೆ. ಅದು ನಿಜ ಅಲ್ವಾ? ಬರೀ ಸಬ್ಸಿಡಿ ಮತ್ತೆ ಟಿವಿ ರೈಟ್ಸ್ ಗೆ ಮಾಡಿರೋ ಫಿಲಮ್ ಇದು. ಅವ್ರ ಆಸ್ಪತ್ರೆ ಖರ್ಚು, ಅವ್ರ ಔಷಧಿ ಖರ್ಚು, ಅವ್ರ ಊಟದ ಖರ್ಚು ಎಲ್ಲ ನಾನೇ ನೋಡ್ಕೋತೀನಿ. ಅಪ್ಪ ಸ್ವಾಮಿ, ಇದು ಈ ಫಿಲಮ್ ನ ಬರೀ ಸೆಕ್ಸಿಡಿ ಸಾರಿ ಸಬ್ಸಿಡಿಗೋಸ್ಕರ ಮಾಡುವಂತ ಫಿಲಮ್, ಆದ್ರೆ ಇದು ಬರೀ ಸಿಡಿಗೂ ಲಾಯಕಿಲ್ಲ. ಇದು ಸೆಕ್ಸಿಡಿ. ಹೌದು ಮೇಡಮ್, ಅದು ನಿಜಾನೇ. ಈಗಿನ ಕಾಲದಲ್ಲಿ ಕೆಲಸ ಮಾಡೋರೇ ಒಬ್ರು, ಹೆಸರು ತಗೊಳ್ಳೋರೆ ಒಬ್ರು. ಅಷ್ಟಕ್ಕೂ ಅವ್ನು ರೇಪ್ ಮಾಡಿದನೋ ಇಲ್ವೋ ಯಾರು ಗೊತ್ತು? ಕತೆ ಏನಂದ್ರೆ ಒಂದ್ 10-12 ಚಿಕ್ಕ ಮಕ್ಕಳು ಸಮ್ಮರ್ ಹಾಲಿಡೇಸ್ ಬಂದಿದೆ ತಡ ಮನೆ ಮುಂದೆ ಕುಂಟೆ ಬಿಲ್ಲೆ ಹಾಕೊಂಡು ಆರಾಮಾಗಿ ಇರೋದ್ ಬಿಟ್ಟು ದೇಶದಲ್ಲಿ ಆಗ್ತಿರೋ ಅನ್ಯಾಯನೆಲ್ಲ ತಡಿತೀವಿ ಅಂತ ಇರ್ಲಾರ್ದೇ ಇರುವೆ ಬಿಟ್ಕೊಂತಾರೆ. ಇರುವೆ ಬಂದ್ಬಿಟ್ಟು ನಮ್ಮ ಸ್ಪಾನ್ಸರ್ಸ್, ಸೊ ಪ್ರಮೋಟ್ ಮಾಡ್ಲೇಬೇಕು. ಈ ಚಿಕ್ಕ ಮಕ್ಕಳು ಟಾರ್ಚರ್ ನಮ್ ಕೈಲಿ ತರ್ಕೊಳಕ್ ಆಗಲ್ಲ. ಈ ಹೀರೋಯಿನ್ ಮತ್ತೆ ಹೀರೋ ಬೇರೆ, ನಾವೇ ಆಗುತ್ತಾರ ಕೆರ್ಕೊಂಡ್ ಕೆರ್ಕೊಂಡ್ ಬ್ಯಾಂಕಿಂಗ್ ಮಾಡಿದ್ದಾರೆ. ಸರಿ, ಈಗ ನೀವು ಮೂರ್ ಜನನು ನಾನು ಹೇಳ್ದಾಗ ಕೇಳ್ಬೇಕು, ಕೇಳ್ತಿರಲ್ಲ? ನನ್ ಮೇಲೆ ಇಷ್ಟು ಭರವಸೆ ಇಟ್ಟಿರೋದಕ್ಕೆ ಥ್ಯಾಂಕ್ಸ್ ಸರ್. ನನ್ನಿಂದ ಆದಷ್ಟು ಖಂಡಿತ ಪ್ರಯತ್ನ ಮಾಡ್ತೀನಿ. ಹೇ ವಿಕ್ರಮ್, ಇನ್ನ ಕರ್ಕೊಂಡ್ ಹೋಗಪ್ಪ, ನಾನು ಪಕ್ಕದಲ್ಲಿ ಕೂತ್ಕೊಂಡು. ಈ ಫಿಲಮ್ ಅಲ್ಲಿ ಒಂದು ಸೀನ್ ಇದೆ, ಅಲ್ಲಿ ನಮ್ ಹೀರೋ ವಿಜಯ್ ಕಂಪ್ಯೂಟರ್ ಮುಂದೆ ವರ್ಕ್ ಮಾಡಿದ್ದೇ ಮಾಡಿದ್ದು, ವರ್ಕ್ ಮಾಡ್ತಾ ಇದ್ರು ಇಲ್ಲ ವರ್ಕ್ಔಟ್ ಮಾಡ್ತಾ ಇದ್ರು ಕಂಪ್ಯೂಟರ್ ಮುಂದೆ. ನೀನ್ ಈ ತರ ಮಾಡ್ತಾ ಇದ್ರೆ ನಿನ್ನ ಆರೋಗ್ಯ ಕೆಟ್ಟೋಗುತ್ತೆ. ಸರಿ, ಹಾಗಿದ್ರೆ ನನ್ಗೆ ಸಾಯಂಕಾಲ ಸಿಗ್ತೀನಿ, ಬಾಯ್. ಅದ್ ಏನ್ ಮಾಡ್ತಾ ಇದ್ರು ಏನ್ ಕತೆನೋ. ಬಟ್ ಸರ್ಪ್ರೈಸಿಂಗ್ಲಿ ಇದೆಲ್ಲ ನಡೆಯುವಾಗ ಕಂಪ್ಯೂಟರ್ ಆಫ್ ಆಗೇ ಇರುತ್ತೆ. ಒಂದು ಭೂಮಿ ಶೋ ಎಪಿಸೋಡ್ ನ ಶೂಟ್ ಮಾಡೋವಾಗ್ಲೇ ನಾವು ತುಂಬಾ ಸೀರಿಯಸ್ ಆಗಿ ಶೂಟ್ ಮಾಡ್ತೀವಿ, ಸೀರಿಯಸ್ ಆಗಿ ಕೆಲಸ ಮಾಡ್ತೀವಿ, ಆದ್ರೆ ಇವರು ಸೀರಿಯಸ್ನೆಸ್ ಇಲ್ಲದೆ ಕೆಲಸ ಮಾಡಿದ್ದಾರೆ. ಏನಾದ್ರು ಸ್ವಲ್ಪ ವರ್ಕ್ಔಟ್ ಮಾಡ್ಲ. ಪುಟಾಣಿ ಫೋರ್ಸ್ ಎ ಟು ಝೆಡ್ ಬಗ್ಗೆ ಮಾತಾಡಿ, ಅದ್ರಲ್ಲಿ ಬರೀ ಎರಡು ಮಾಸ್ಟರ್ ಪೀಸ್ ಸಾಂಗ್ಸ್ ಬಗ್ಗೆ ಮಾತಾಡದೆ ಇದ್ರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಮಾತಾಡಿ, ಉಚ್ಚ ವೆಂಕಟ ಅವ್ರ ಬಗ್ಗೆ ಮಾತಾಡದೆ ಇರತ್ತಾಗ ನನ್ನ ಮಗನ್ ನಮ್ ಬಾಸ್ ಬಗ್ಗೆ ಏನಾರ ಮಾತಾಡ್ರಿ ನೀನು, ಈ ಫಿಲಮ್ ನಾನು ನಿಮಗೆ ರಿವರ್ಸ್ ಗಿರಲ್ಲಿ ತೋರಿಸ್ಬಿಡ್ತೀನಿ. ನಾನು ಈಗ ತಾನೇ ನಮ್ಮ ಉಚ್ಚ ವೆಂಕಟ ಸೇನ ನಾನು ಸೇರ್ಕೊಂಡಿದ್ದೀನಿ. ಆಲ್ ದಿ ಬೆಸ್ಟ್. ಪ್ರಿಯತಮ ಕರೆದರೆ ಹತ್ತಿರ, ಕಣ್ಣನೆ ಕೊಡುವಳು ಉತ್ತರ, ನನಗೂ ದಾರ ಪ್ರಿಯತನ. ಪ್ರಿಯತಮ ಬರುವ
ಅಕ್ಕನ ಸಾವಸನೆ ಬರಾದ್ರು. ಆದ್ರೂ ಈ ಫಿಲಮ್ ಅಲ್ಲಿ ಬರೋ ಡೂಬೆಟ್ ಡೂಬೆಟ್ ಸಾಂಗ್ ನೋಡ್ತಾ ಇದ್ರೆ ಸಮಯ ನಿನ್ಗೆ ಅವತ್ತೇ ಹೇಳ್ತಾ ಇದ್ದೀನಿ, ಈ ತರ ಗಲೀಜ್ ಗಲೀಜಾಗಿ ಮಾತಾಡಬೇಡ, ಇದು ಬಂದ್ಬಿಟ್ಟು ಫ್ಯಾಮಿಲಿ ಶೋ ಅಂತ. ನಮ್ಮ ಆಂಟಿದಿರೆಲ್ಲ 90 ಹಾಕೊಂಡು ನೋಡ್ತಾ ಇರ್ತಾರೆ. ಏನದು ಸಾಂಗ್ ಅದು ಡೂಬೆಟ್ ಡೂಬೆಟ್ ಅಂತ? ಡೂಬೆಟ್ ಡೂಬೆಟ್ ಅಲ್ಲ, ಡೂಬೆಟ್ ಡೂಬೆಟ್ ಅದು. ನೀವೇ ನೋಡಿ ಆಮೇಲೆ ಮಾತಾಡೋಣ. ಈ ಫಿಲಂ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಷನ್ ನ ಕೀಬೋರ್ಡ್ ಅಲ್ಲಿ ಬರುವಂತ ಡೆಮೋ ಫಂಕ್ಷನಾಲಿಟಿಲೇ ಮುಗಿಸಿದ್ದಾರೆ. ಎಕ್ಸಾಂಪಲ್ 1, ಸ್ಟಾಪ್ ಇಟ್. ಎಕ್ಸಾಂಪಲ್ 2, ಅದು ಎಡಿಟಿಂಗ್ ಅಲ್ಲಿ ಹಾಕೊಂಬಿಡು. ಲಿರಿಕ್ಸ್ ಎಷ್ಟು ಭಯಂಕರವಾಗಿದೆ ಅಂದ್ರೆ, ಹುಡುಗಿ ಡೂ ಇಟ್ ಅಂತಾನೆ, ಹುಡುಗ ಡೂ ವೆಟ್ ಅಂತಾನೆ, ಹುಡುಗ ಡೂ ವೆಟ್ ಅಂತಾನೆ, ಹುಡುಗಿ ಡೂ ಇಟ್ ಅಂತಾಳೆ. ಈ ಐಡಿಯಾ ಯಾಕೆ ನಮ್ಮ ರವಿ ಮಾಮಕ್ ಬಂದಿಲ್ಲ? ನನಗೂ ಅದೇ ಡೌಟ್. ಈ ಡ್ಯಾನ್ಸ್ ನ ನಮ್ ಕಾಳಾ ಚಶ್ಮಾ ಕತ್ರಿನಾ ಕೈಫೇಲು ಮಾಡಕ್ಕಾಗಲ್ಲ. ಕನ್ನಡದಲ್ಲಿ ಇರೋ ಕಮಲ್ ಹಾಸನ್ ಅಂತಾನೆ ಹೇಳ್ಬೋದು ಈ ಹೀರೋಯಿನ್ನ, ಯಾಕಂದ್ರೆ ಡೈರೆಕ್ಟ್ ಒಂದು 40-50% ಎಫರ್ಟ್ ಹಾಕು ಅಂತ ಹೇಳಿದ್ದಾರೆ. ಆದ್ರೆ ಇವರು 400% ಎಫರ್ಟ್ ಹಾಕಿದ್ದಾರೆ. ನಾವ್ ಹೇಳೋದು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇವ್ರ ಎಕ್ಸ್ಪ್ರೆಷನ್ಸ್ ನ ನೋಡಿ. ಹಾಗಾದ್ರೆ ಕಳ್ತನ ಮಾಡೋದು ತಪ್ಪಲ್ವಾ ಅಂಕಲ್? ತಪ್ಪೇ ಸರಿ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಅವ್ರು ಕಳ್ತನ ಮಾಡೋ ಕಾರಣ ಏನು? ಅವರಿಗೆ ಬೇರೆ ದಾರಿ ಇದ್ದಿದ್ರೆ ಅವ್ರು ಇಂಥ ಕಳ್ತನ ಕಿಳ್ತಿದ್ರಾ ಅನ್ನೋದನ್ನ ನೋಡ್ಬೇಕು ಅಲ್ವಾ ಪುಟ? ನಾನು ಹೇಳಿ ಸರಿ ತಾನೇ? ಹೌದು ಅಂಕಲ್, ನೀವ್ ಹೇಳಿದ್ ಸರಿ. ಪಾಪ ಅವರು ನಮ್ ತರಾನೇ ಇದ್ದಾರೆ. ಹಾಗಾದ್ರೆ ಅವ್ರನ್ನೇನ್ ಮಾಡೋದು ಅಂಕಲ್, ಬಿಟ್ಬಿಡೋದಾ? ಈ ಫಿಲಮ್ ಅಲ್ಲಿ ಹೀರೋಯಿನ್ ಹೆಸರು ಬಂದ್ಬಿಟ್ಟು ಕೋಇನ್ಸಿಡೆಂಟ್ ಅಲ್ಲಿ ರಮ್ಯಾ ಅಂತ. ಓ, ಈರುಳ್ಳಿ ದೋಸೆ ಫಿಲಮ್ ಅಲ್ಲಿ ಕಾಂಟ್ರವರ್ಸಿ ಆಯ್ತಲ್ಲ, ಆ ಹೀರೋಯಿನ್ ತಾನೆ? ರಮ್ಯಾ ಅವರು ಇತ್ತೀಚೆಗೆ ಪಾಕಿಸ್ತಾನ ಬಗ್ಗೆ ಏನೋ ಒಳ್ಳೇದ್ ಹೇಳಕ್ ಹೋಗಿ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಬಿಟ್ರು ಎಲ್ಲರಿಗೂ. ನಮ್ ಬಾಸ್ ಜಗ್ಗೇಶ್ ಪಾಪ ತುಂಬಾ ಬೇಜಾರು ಮಾಡ್ಬಿಟ್ರು. ಎಲ್ಲರೂ ಉರಿಯ ಬೆಂಕಿಗೆ ತುಪ್ಪ ಹಾಕಿದ್ರೆ ರಮ್ಯಾ ಅವ್ರು ಚೀಸೆ ಹಾಕ್ಬಿಟ್ರು. ಯಾವಾಗ ಹಾಕಿದ್ರು ನೀನ್ ನೋಡ್ದ? ನೋಡ್ದ. ಯಾರ್ ಬರ್ತೀರ ಐಸ್ ಕ್ರೀಮ್ ತಿನ್ನೋದಕ್ಕೆ? ಫಸ್ಟ್ ಬಂದವ್ರಿಗೆ 20 ರೂಪಾಯಿ ಐಸ್ ಕ್ರೀಮ್, ಆಮೇಲೆ ಬಂದವ್ರಿಗೆ 5 ರೂಪಾಯಿ ಐಸ್ ಕ್ರೀಮ್. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಾವು ಸ್ವತಃ ರಮ್ಯಾ ಅವ್ರ ಜೊತೆ ಕನೆಕ್ಟ್ ಮಾಡ್ತಾ ಇದೀವಿ. ಹೌದಾ? ರಮ್ಯಾ ಅವ್ರು ಕನೆಕ್ಟ್ ಮಾಡು. ಹಲೋ ರಮ್ಯಾ ಅವ್ರೆ. ಮೇಡಮ್. ಅಲ್ಲ ಮೇಡಮ್, ನೀವು ಸಡನ್ ಆಗಿ ಈ ತರ ವಿಚಿತ್ರವಾದ ಸ್ಟೇಟ್ಮೆಂಟ್ ಯಾಕೆ ಮೇಡಮ್ ಕೊಡ್ತೀರಾ? ಸಿನಿಮಾ ಅನ್ನೋದು ಒಂದು ಫ್ಯಾಂಟಸಿ. ಹಲೋ ಹಲೋ ಸರ್. ಸರ್ ನಮಸ್ಕಾರ. ಓಕೆ ಮಂಜು ಸರ್, ವಿಕ್ರಮ್ ಕಟ್ ಮಾಡು ಕಟ್ ಮಾಡು ಕಟ್ ಮಾಡು. ಏನಾಯ್ತು ನಿಮ್ ಗೋಳು? ವಿಕ್ರಮ್ ಕರೆಕ್ಟ್ ಆಗಿ ಕಮ್ಮಿ ಆಗೋ ಕನೆಕ್ಟ್ ಮಾಡು ವಿಕ್ರಮ್. ಹಲೋ ಹಲೋ ಮೇಡಮ್. ಹಲೋ ಮೇಡಮ್ 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 ಮೇಡಮ್, ನಿಮ್ಗೆ ಬಿರಿಯಾನಿ ಇಷ್ಟನಾ ಇಲ್ಲಾಂದ್ರೆ ಪಿಜ್ಜಾ ಇಷ್ಟನಾ? ಅವ್ರು ನೀರ್ ದೋಸೆ ಇಷ್ಟ ಬಿಡು. ಐ ಡೋಂಟ್ ಲೈಕ್ ಪೀಪಲ್ ಕ್ವೆಶ್ಚನಿಂಗ್ ಮೀ. ಬೆಸ್ಟ್ ಎಲೆಕ್ಟ್ರಿಕ್ ಶಾಕ್ ಎಕ್ಸ್ಪ್ರೆಷನ್. ಹಗಲಲ್ಲಿ ಸೂರ್ಯ, ಇರುಳಲ್ಲಿ ಚಂದ್ರ, ನೀಡುವ ಬೆಳಕಲ್ಲಿ ನಿನ್ನ ಬಿಂಬವೇ. ಬೆಸ್ಟ್ ಕಿಸ್.
ಹಾಡುವ ಸೇರಿ ಪೊಯ್ಯಮ್ಮು, ಬಿಟ್ಟರೆ ನೀನು ಫ್ರೀಡಮ್, ನಾಳೆ ನಮಗೆ ಡುಮ್ 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 ನೆನಪಲಿ ನೀಡುವೆ ಮಮ್ಮಮ್ಮ. ಬೆಸ್ಟ್ ಮಾಲ್ ನ್ಯೂಟ್ರಿಷನ್ ಪೊಲೀಸ್. ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು ವಿಜಯ್. ಅಣ್ಣ ನಮ್ಮನ್ನ ಹೊಡಿಬೇಡಿ ಅಣ್ಣ. ಬೆಸ್ಟ್ ವರ್ಸ್ಟ್ ಮೂವಿ ಎವರ್. ಹಲೋ, ಇದು ಫಿಲಂ ಅಲ್ಲ. ವಾಟ್, ನಿಜ ಹೇಳ್ತಿದ್ಯಾ? ನಾವು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನೋಡಿ, ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳಿ. ಏನಾಯ್ತು ನಿಮ್ ಗೋಳು? ಆದ್ರೆ ಪ್ಲೀಸ್ ಶೇರ್ ಮಾಡ್ಬೇಡಿ, ಯಾಕಂದ್ರೆ ತುಂಬಾ ನಾಗ್ತೀರಾ. ಇದುವರೆಗೂ ಮಾಡಿಲ್ಲ, ಇವತ್ತು ಮಾಡಲ್ಲ. ಲೈಕ್ ಮಾಡಿ, ಟ್ಯಾಗ್ ಮಾಡಿ, ಶೇರ್ ಮಾಡಿ, ಬಟ್ ಸಬ್ಸ್ಕ್ರೈಬ್ ಮಾಡಿ. ರಾಮು, ಭೀಮಾ, ಪ್ರಶಾಂತ, ನೇಹಾ ಎಲ್ಲ ಮಾಡಿ, ಏನೋ ಒಂದ್ ಮಾಡಿ. ಏನೋ ಒಂದ್ ಮಾಡ್ರಪ್ಪ, ಗುಡ್ ಐಡಿಯಾ. ರೀಸೆಂಟ್ ಆಗಿ ನಮ್ಮ ಕಾವೇರಿ ವಿಡಿಯೋ ನಾವು ರಿಲೀಸ್ ಮಾಡಿದ್ವಿ, ಅದಕ್ಕೆ ತುಂಬಾ ಜನ ಸಪೋರ್ಟ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ. ಸೊ ಅ ಬಿಗ್ ಥ್ಯಾಂಕ್ ಯು ಫ್ರಮ್ ದಿ ಎಂಟೈರ್ ಸ್ಮಾರ್ಟ್ ಸ್ಕ್ರೀನ್ ಪ್ರೊಡಕ್ಷನ್ಸ್ ಟೀಮ್. ಮತ್ತೆ ನಮ್ಮ ಪ್ರೊಡಕ್ಷನ್ ಹೌಸಿಂದ ಮೂವಿ ಬರ್ತಾ ಇದೆ, ಅದರಿಂದ ಸ್ವಲ್ಪ ಈ ಎಪಿಸೋಡ್ ಮಾಡೋದು ಒಂಚೂರು ಡಿಲೇ ಆಯಿತು. ಸೊ ಆ ಡೀಟೇಲ್ಸ್ ಎಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ. ಬಟ್ ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್ ಗೈಸ್, ಯು ಬೀನ್ ಗ್ರೇಟ್, ಥ್ಯಾಂಕ್ ಯು. ನಿಮಗೂ ಈ ಥರ ಅಂಡವು ಟಿ ಶರ್ಟ್ಸ್ ಬೇಕಾದ್ರೆ ಪ್ಲೀಸ್ ಲಾಗಿನ್ ಟು ಇರ್ವೆ ಡಾಟ್ ಇನ್. ನಾವು ಇನ್ಯಾವುದನ್ನ ಮೂವಿ ರಿವ್ಯೂ ಮಾಡಬೇಕಾದ್ರೆ ಕಮೆಂಟ್ಸಲ್ಲಿ ಬರ್ದು ಕಳಿಸಿ. ಅಂಟಿಲ್ ನೆಕ್ಸ್ಟ್ ಟೈಮ್, 1, 2, 3, 4. ಓಕೆನಾ? ಬಂದಿದ್ಯಾ? ಇನ್ನೇನು ಕಬ್ಬಿಣ ಕೊಟ್ಟು ಬಂದಿರೋ? ಬಂದಿದ್ಯಾ?